ನಮ್ಮ ಬೆಂಗಳೂರಿನ ದೇವಸ್ಥಾನಗಳು ಕೂಡ ಅಷ್ಟೇ ಫುಲ್ ರಶ್ ಆಗಿದವೆ. ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಅಮಾವಾಸ್ಯೆ ಆದಂತಹ ಕಾರಣ ಭಾರಿ ಭಕ್ತರು ಆಗಮಿಸಿದ್ದಾರೆ. ಬಂಡೆ ಮಹಾಕಾಳಿ ಇದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಲ್ಲೂ ಸ್ಪೆಷಲಿ ನಾವು ಹೇಳ್ತಾ ಇದ್ವಲ್ಲ, ಅಮಾವಾಸ್ಯೆ ಬೇರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಮತ್ತು ವೀಕೆಂಡ್ ಬೇರೆ ಕಾರಣ, ವೀಕೆಂಡ್ ನಲ್ಲಿ ಟೆಂಪಲ್ ರೌಂಡ್ ಗೆ BMTC ಬಸ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮಹಿಳೆಯರು ಉಚಿತವಾಗಿ ಇರುವಂತಹ ಹಿನ್ನೆಲೆಯಲ್ಲಿ BMTC ಬಸ್ ಅನ್ನ ಹತ್ತಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಮಹಿಳೆಯರು. ಮಹಿಳಾ ಭಕ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ದೂರದ ಊರುಗಳಲ್ಲಿ ಮಾತ್ರ ಅಲ್ಲ, ಇವನ್ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ಬೆಂಗಳೂರಿನಲ್ಲೂ ಈ BMTC ಬಸ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಬೆಂಗಳೂರಿಗರು ಮಹಿಳೆಯರು ಅವರು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಉಚಿತವಾಗಿ ಇರುವಂಥ ಹಿನ್ನೆಲೆ. ಒಂದು ಕಡೆ ಸಾಕಷ್ಟು ಜನ ಮಹಿಳೆಯರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ಹೊರನಾಡು ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಚಾಮುಂಡಿ ಬೆಟ್ಟ ಅಂದರೆ ಮೈಸೂರು, ಚಾಮರಾಜನಗರ ಹೀಗೆಲ್ಲ ಹೋಗ್ತಾ ಇರೋದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇರುವಂಥ ಸುತ್ತಮುತ್ತ ಪ್ರಮುಖ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು. ಹಂಪಿ ದೇವಸ್ಥಾನದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ಅಮಾವಾಸ್ಯೆ ಶರಣು, ಹಂಪಿ ಯಾವ ರೀತಿಯಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ, ಅದರ ಜೊತೆಗೆ ಶಕ್ತಿ ಯೋಜನೆಯನ್ನ ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ? ಖಂಡಿತ ಪೃಥ್ವಿರಾಜ್, ಶಕ್ತಿ ಯೋಜನೆಯ ಎಫೆಕ್ಟ್ ಕೂಡ ಹೌದು. ಇದರ ಜೊತೆಗೆ ಆಷಾಢ ಅಮಾವಾಸ್ಯೆ, ಸೊ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಬಂಡೆ ಮಾಂಕಾಣ ದೇವಸ್ಥಾನದಲ್ಲಿ ಈ ಲೆವೆಲ್ಗೆ ರಶ್ ಇರೋದಿಲ್ಲ. ಆದ್ರೆ ಇಲ್ಲಿ ನೋಡ್ತಾ ಇರೋಂತ ರಶ್ ನೋಡಿದ್ರೆ ನಿಜವಾಗ್ಲೂ ಕೂಡ ಗಾಬರಿ ಆಗುತ್ತೆ, ಅಷ್ಟು ಜನರು ಬಂದಿರೋದು. ಅದರಲ್ಲೂ ಕೂಡ ಮಹಿಳಾ ಮಣಿಗಳು ಲೇಡೀಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಂಡು ಬರ್ತಾ ಇದೆ. ಯೂಶಲಿ ಪ್ರತಿ ಸರಿ ಅಮಾವಾಸ್ಯೆ ಬಂದ್ರೆ ಈ ಎಂಟ್ರೆನ್ಸ್ ಏನಿತ್ತು, ಎಂಟ್ರೆನ್ಸ್ ಇಂದ ಭಕ್ತರು ಹೋಗ್ತಾ ಇದ್ರು, ಅಂದ್ರೆ ಅಷ್ಟು ಈಸಿ ಆಗಿರ್ತಾ ಇತ್ತು ಹೋಗೋದು. ಆದ್ರೆ ಈ ಬಾರಿ ಭಾನುವಾರ ಆಷಾಢ, ಆಷಾಢದ ಜೊತೆಗೆ ಅಮಾವಾಸ್ಯೆ, ಸೊ ಇವೆಲ್ಲ ಎಫೆಕ್ಟ್ಗಳ ಜೊತೆಗೆ ಶಕ್ತಿ ಯೋಜನೆ ಕೂಡ ಉಚಿತವಾಗಿ, ಯಾಕಂದ್ರೆ ಬೇರೆ ಬೇರೆ ಭಾಗಗಳಿಂದ ಯಶವಂತಪುರ, ಪೀಣ್ಯ ಮತ್ತು ಬನ್ನೇರುಘಟ್ಟ ಹೀಗೆ ಬೇರೆ ಬೇರೆ ಭಾಗಗಳಿಂದ BMTC ಬಸ್ ಅಲ್ಲಿ ಉಚಿತವಾಗಿ ಬಂದಂತ ಮಹಿಳಾ ಭಕ್ತರು ಕೂಡ ಇಲ್ಲಿರೋದು ಕಂಡು ಬರ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಹಿರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಮಹಿಳೆಯರ ಸಂಖ್ಯೆ ಅಫ್ಕೋರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕಂಡು ಬರ್ತಾ ಇದೆ. ಹಿರಿಯ ನಾಗರಿಕರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರು ಈ ಸರಿ ಇಷ್ಟು ರಶ್ ಇರೋದು ಕಾಣ್ತಾ ಇರೋದಲ್ಲ? ಹೌದು ಸರ್, ನಾವು ಹೊಸಕೆರೆಹಳ್ಳಿಯಿಂದ ಬಂದಿರೋದು. ಇವತ್ತು ಭಾನುವಾರ ಅಲ್ವಾ, ಅಮಾವಾಸ್ಯೆ, ಅದಕ್ಕೆ ಎಲ್ಲ ರಜಾ ಇರೋದ್ರಿಂದ ತುಂಬಾ ರಶ್ ಆಗಿದೆ. ಬಸ್ಸಲ್ಲಿ ಬಂದ್ರ ತಾವು? ಇಲ್ಲ, ಕಾರಲ್ಲೇ ಬಂದ್ವಿ, ತುಂಬಾ ದೂರ ನಿಲ್ಸ್ಬಿಟ್ಟು ಬಂದಿದ್ದೀವಿ. ತಾವು ಎಲ್ಲಿಂದ ಬರ್ತಿರೋದಮ್ಮ? ಇದೇ ಬಸ್ಸಲ್ಲಿ ಏನಾದ್ರೂ ಬಂದ್ರೆ? ಇಲ್ಲ, ಬೈಕಲ್ಲಿ ಬಂದಿದ್ದು. ನಾವು ತಣಿಸಂದ್ರಿಂದ ಬಂದಿದ್ದೀವಿ, ಬರ್ತಾ ಇರ್ತೀವಿ, ಮಂತ್ಲಿ ಬರ್ತಾ ಇರ್ತೀವಿ ಇಲ್ಲಿ. ಅಷ್ಟು ಮಹಿಳಾ ಭಕ್ತರು ಕೂಡ ಇದಾರೆ ನೋಡ್ಬೋದು. ಮೂವ್ಮೆಂಟ್ಸ್ ಕೂಡ ತುಂಬಾ ಸ್ಲೋ ಆಗಿದೆ, ಯಾಕಂದ್ರೆ ಬಂಡೆ ಮಾಂಕಳನ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಏನಿದೆ ಅದು ಈ ಬಾರಿ ಅಂತೂ ಅತಿ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಇನ್ನೊಂದಷ್ಟು ಮಹಿಳಾ ಭಕ್ತರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ, ಇಷ್ಟು ರಶ್ ನೋಡಿದ್ರೆ ನೀವು? ಇದೇ ಫಸ್ಟ್ ಟೈಮ್ ಸರ್? ಇದೇ ಫಸ್ಟ್ ನೋಡಿದ್ದು. HSR ಲೇಔಟಿಂದ ಬಂದಿದೀವಿ, 8 ಗಂಟೆಗೆ ಬಂದು, ಕ್ಯೂ ಜಾಸ್ತಿ ಇದೆ ಈ ಸತಿ. ಏನ್ ರೀಸನ್ ಇರ್ಬೋದು? ಏನೋ ದೃಷ್ಟಿ ತೆಗೀತಾರೆ, ಅದರಿಂದ ಬರ್ತಾ ಇದ್ದು. ಜೊತೆಗೆ ಗೌರ್ಮೆಂಟ್ ಸ್ಕೀಮ್ ಕೂಡ ಇದೆ, ಶಕ್ತಿ ಯೋಜನೆ ಅಂದ್ರೆ BMTC ಅಲ್ಲಿ ಫ್ರೀ. ಇಲ್ಲ ಸರ್, ನಾವೇನ್ ಫ್ರೀ ಬಂದಿಲ್ಲ, ಆಟೋದಲ್ಲಿ ಬಂದು. ಮೇಡಮ್, ತಾವ್ ಎಲ್ಲಿಂದ ಬಂದಿದ್ರಿ? ಮೇಡಮ್, ಉದ್ರಪಳ್ಳಿಯಿಂದ ಬಂದಿ ಸರ್. ಬಂದಲ್ಲ, ಒಳ್ಳೇದಾಯ್ತು, ಅದಕ್ಕೆ ಬರ್ತಾ ಇದ್ದೀನಿ. ಈ ರಶ್ ನೋಡಿದ್ರೆ ನೀವು ಈ ದೇವಸ್ಥಾನದಲ್ಲಿ? ಇವಾಗ ಫಸ್ಟ್ ನೋಡ್ತಾರೆ. ಇನ್ನೊಂದಷ್ಟು ಮಹಿಳಾ ಭಕ್ತರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ತಾವ್ ಎಲ್ಲಿಂದ ಬಂದಿದ್ರಿ, ಇಷ್ಟು ರಶ್ ನೋಡಿದ್ರ ನೀವು? ಇಷ್ಟು ರಶ್ ಏನ್ ಇರ್ಲಿಲ್ಲ, ಅಷ್ಟು ಮಾಮೂಲಿ ರಶ್ ಇರ್ತಾ ಇತ್ತು. ಬಟ್ ಈ ಅಮಾವಾಸ್ಯೆ ಅಲ್ಲ, ಇವತ್ತು ಅಮಾವಾಸ್ಯೆಯಿಂದ ಇಷ್ಟು ರಶ್ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ನಮ್ಮ ಯಜಮಾನರು ಬೈಕ್ ಮೇಲೆ ಬಂದಿದ್ವಿ. ನೋಡ್ತಾ ಇದ್ವಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ರಶ್ ಇದೆ ಅಂತ. ಮಾಮೂಲಿ ಬರುವಂತ ಭಕ್ತರು ಕೂಡ ಹೇಳ್ತಾ ಇದ್ರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆಯನ್ನ ಈ ಹಿಂದೆ ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
7 plus crore viewers. ಕಣ್ ಹೋಯ್ತಾರೆ ಬಿಡಿ ಇವರದ್ದೇ ಒಂದು ದಾರಿ ಆದ್ರೆ ನಮ್ಮ ಕುಮಾರ್ ಅಣ್ಣನ ದಾರಿನೇ ಬೇರೆ ಹಿಡಿದ್ರೆ ಅಯ್ಯೋ ಸಿಎಂ ಆಗಿಲ್ವಲ್ಲ ಅನ್ನೋ ಬೇಜಾರಿಗೆ ಪಾಪ ರಾಜಕೀಯದಿಂದ ನಿವೃತ್ತಿನೇ ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡೈತೆ ಅದು. ನಾನು ಮುಖ್ಯಮಂತ್ರಿಯ ಸ್ಥಾನ ಬಿಟ್ಟ ದಿವಸದಲ್ಲೇ ಅವತ್ತೆ ತೀರ್ಮಾನ ಮಾಡಬೇಕು ಅಂತ ಇದ್ದವನು. ಏನಾಯ್ತು ಸ್ವಾಮಿ? ನನಗೆ ರಾಜಕಾರಣವೇ ಒಲವಿಲ್ಲ ನಿಮ್ಗೆ ಹೇಳಬೇಕು ಅಂತ. ಅಣ್ಣ ಏನ್ ಹೇಳ್ತಾ ಇದೀಯೋ, ನಂಗೊಂದು ಅರ್ಥ ಆಗ್ತಿಲ್ಲ. ಕಾರ್ಯಕರ್ತರಿಗೋಸ್ಕರ ಇದ್ದೀನಿ, ಕಾರ್ಯಕರ್ತರಿಗೋಸ್ಕರ ಇದ್ದೀನಿ. ಎಡಿಟ್ರೆ ನಿಮ್ಮ ಕುಮಾರ್ ಅಣ್ಣವ್ರು ಹಿಂಗೆಲ್ಲ ಮಾತಾಡ್ಬಿಟ್ಟು ಕಾಮಿಡಿ ಪೀಸ್ ಆಗ್ಬಿಡ್ತಾರಪ್ಪ. ಅಯ್ಯೋ ಹೇಳಕ್ಕಾಗಲ್ಲಪ್ಪ ನಮ್ಮ ಕಿವಿಲಿ. ನಡೀರಿ ಇಬ್ರು ಹೋಗಿ ಕಿವಿ ತೊಳ್ಕೊಂಡ್ ಬಂದ್ಬಿಡೋಣ. ಆ ಎತ್ತಿಯಪ್ಪ ಗಾಡಿನ. ಎಡಿಟ್ರೆ ಸಿದ್ದರಾಮಣ್ಣವರು ಹೆಣ್ಣು ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರೆ. ಹೆಂಡತಿ ಮೂರ್ ದಿನಕ್ಕೂ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಟ್ರಿಪ್ ಹೋಯ್ತಿರ್ತಾಳೆ. ಹೊಟ್ಟೆಗೆ ಏನ್ ಮಾಡೋದಪ್ಪ ಅಂತ ಗುಳು ಅಂತ ಹೇಳ್ತಾ ಇದ್ರಿ. ಆ ನಿಮ್ಮಂತ ಗಂಡಸ್ರಿಗೆಲ್ಲ ಅಬ್ಬಾ ಸಾರಿ, ನನ್ನ ನಿಮ್ಮಂತ ಗಂಡಸ್ರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಮಾಡ್ತಾರಂತಪ್ಪ. ಅಲ್ವಾ ಸಿದ್ದರಾಮಣ್ಣವ್ರೆ, ಇಂದಿರಾ ಕ್ಯಾಂಟೀನ್ ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದೀವಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇಷ್ಟು ಕೂಡ ಬೇಗ ಓಪನ್ ಮಾಡ್ಸಿಪ್ಪ. ಆಮೇಲೆ ಅದು ದೊಡ್ಡದಾಗಿರ್ಬೇಕು. ಎಂತ ಮಾತಾಡ್ಬಿಟ್ರಿ ಅಮ್ಮ, ಅದು ಅಂದ್ರೆ ಮೆನು ಅಂತ ಹೇಳಕ್ ಬಂದೆ ಎಡಿಟ್ರೆ. ಅಂತಂಗೆ ಎಡಿಟ್ರೆ, ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಏನ್ ಗೊತ್ತಾ ಅಣ್ಣ? ಅಯ್ಯ ನಿಮ್ಮ, ಅದು ನೀವ್ ಅನ್ಕೊಂಡಿರೋ ತರ ಬೂಸ್ಟ್ ಹಾರ್ಲಿಕ್ಸ್ ಕಾಂಪ್ಲೆಂಟ್ ತರ ಕಾಂಪ್ಲೆಕ್ಸ್ ಅಲ್ಲ, ಅದು ಬೇರೆ ತರನೇ ಕಾಂಪ್ಲೆಕ್ಸ್. ಅದೇನು ಅಂತ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು ನಿನಗೆ, ನಾನೇನ ಅಂತ ಹೇಳ್ಬೇಕು. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದ್ರಿ? ವೆಲ್ಕಮ್ ಬ್ಯಾಕ್. ಶಕ್ತಿ ಯೋಜನೆಯ ಎಫೆಕ್ಟ್ ಯಾವ್ಯಾವ ರೀತಿಯಾಗಿ ತಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸಾರಿಗೆ ಬಸ್ ಅನ್ನ ಹತ್ತಲಿಕ್ಕೆ ಕಲಬುರಗಿಯಲ್ಲಿ ನೂಕು ನುಗ್ಗಲು. ಕಲಬುರಗಿಯಿಂದ ಹೊರಡುವಂತ ಬಹುತೇಕ ಬಸ್ಗಳು ಫುಲ್ ರಶ್ ಆಗಿದ್ವು. ಸೀಟು ಭರ್ತಿ ಆಗ್ತಾ ಇದ್ದಂತೆ ಇನ್ನೊಂದು ಬಸ್ಗೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನವೋ ಜನ, ಯಾದಗಿರಿ, ವಿಜಯಪುರ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ತೆರಳ್ತಾ ಇರುವಂತಹ ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಕಲಬುರಗಿಯಿಂದ ಹಲವೆಡೆ ಮಹಿಳೆಯರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ.